ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಸಂಸತ್ತು ಸ್ಥಾನದಿಂದ ಅನರ್ಹಗೊಳಿಸಿರುವುದನ್ನು ಖಂಡಿಸಿ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಉಚಿತವಾಗಿ ಲಿಂಕ್ ಮಾಡುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಘಟಕ ಹಾಗೂ ವಿವಿಧ ಘಟಕಗಳಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. आवाज दो राहुल जी आप आगे बढ़ो, हम तुम्हारे साथ हैं। राहुल जी आप आगे बढ़ो, हम तुम्हारे साथ हैं। राहुल जी तुम आगे बढ़ो, हम तुम्हारे साथ हैं। राहुल जी तुम आगे बढ़ो, हम तुम्हारे साथ हैं। राहुल जी तुम आगे बढ़ो, हम तुम्हारे साथ हैं। ಈ ಸಂದರ್ಭದಲ್ಲಿ ಶಿವಲೀಲಾ ವಿನಯ್ ಕುಲಕರ್ಣಿ ಮಾತನಾಡಿ ರಾಹುಲ್ ಗಾಂಧಿಯವರನ್ನ ಸಂಸತ್ ಸ್ಥಾನದಿಂದ ವಜಾ ಮಾಡಿರುವುದನ್ನ ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇವತ್ತು ರಾಹುಲ್ ಗಾಂಧಿಯವರನ್ನ ಅನರ್ಹಗೊಳಿಸಿದ್ವಿ. ಅದರ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ರೈಟ್ ಟು ಸ್ಪೀಚ್ ಅನ್ನೋದು ಡ್ಯೂಟಿ, ಅದು ಅದನ್ನು ಹತ್ಕಕ್ಕೆ ರಾಜಕೀಯವಾಗಿ ಹತ್ಕಕ್ಕೆ ಷಡ್ಯಂತ್ರಗಳನ್ನು ಮಾಡಿ ಇವತ್ತಿನ ರಾಹುಲ್ ಗಾಂಧಿಯವ್ರನ್ನ ಅನರ್ಹಗೊಳಿಸೈತಿ. ಇದು ಬಹಳ ದೊಡ್ಡ ತಪ್ಪು. ಎಲ್ಲರಿಗೂ ರೈಟ್ ಆಫ್ ಸ್ಪೀಚ್ ಐತಿ. ಯಾರ್ಯಾರಿಗೆ ಏನೇನು ಅನಿಸ್ತೈತಿ ಅವರ ಅನಿಸಿಕೆಗಳನ್ನು ಪ್ರಸ್ತಾಪ ಮಾಡೋದಾಯ್ತು. ಏನು ಅಪೋಸಿಷನ್ ಪಾರ್ಟಿಯಾಗಿ ಏನು ಖಂಡಿಸ್ಬೇಕು ಅವ್ರು ಖಂಡಿಸ್ಯಾರ. ಅದೇ ಅದನ್ನು ಒಂದು ಏನು ಮುಖ್ಯ ಆರೋಪ ಅಂತ ಹೇಳಿ ಇಟ್ಕೊಂಡು ಅವ್ರನ್ನೇನು ಅನರ್ಹಗೊಳಿಸ್ಯಾರ, ಅದು ಬಹಳ ದೊಡ್ಡ ತಪ್ಪು. ಹಾಗೇ ಇವತ್ತು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನು 1000 ರೂಪಾಯಿ ಏನು ಪೆನಾಲ್ಟಿ ಹಾಕಾಕತ್ತಾರ ಅಥವಾ ಫೀ ಅಂತ ಏನು ಮಾಡತ್ತಾರ, ಇದು ಬಹಳ ದೊಡ್ಡ ಹೊರೆ ಆಗೈತಿ ಸಾಮಾನ್ಯ ಜನರಿಗೆ. ಹೆಂಗೆ ಈಗ ಆಧಾರ್ ಕಾರ್ಡು ಆಮೇಲೆ ವೋಟ್ರ್ ಕಾರ್ಡು ಅವನ್ನೆಲ್ಲನೂ ಫ್ರೀಯಾಗಿ ಮಾಡ್ಯಾರ, ಹಂಗನ್ನು ಇದನ್ನು ಒಂದು ಮಾಡಬೇಕು. ಯಾಕಂದರೆ 1000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿ ಆಮೇಲೆ 31 ತಾರೀಕು ಆದಮೇಲೆ 10,000 ರೂಪಾಯಿ ಪೆನಾಲ್ಟಿ ಬಿಡ್ತಾರೆ ಅನ್ನೋದು ಬಹಳ ಆತಂಕಕ್ಕೆ ತಂದಿತ್ತು ಜನರನ್ನು. ಹಾಗೇ ಸಾಮಾನ್ಯ ಜನರಿಗೆ 1000 ರೂಪಾಯಿ ಅಂದರೆ ಮನೆಯೊಳಗೆ 3 ಪ್ಯಾನ್ ಕಾರ್ಡ್ ಇದ್ವು ಅಂತಂದ್ರೆ 3,000-4,000 ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋದು ಬಹಳ ಹೊರೆ ಆಗೈತಿ. ಇದನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡ ಈಶ್ವರ ಶಿವಳ್ಳಿ ಮಾತನಾಡಿ ಬಿಜೆಪಿಯ ದುರಾಡಳಿತದ ಬಗ್ಗೆ ಮಾತನಾಡಿದರು. ಇವತ್ತಿನ ಈ ಕೇಂದ್ರ ಸರ್ಕಾರದ ವಿನಂತಿ ಮತ್ತು ಎಚ್ಚರಿಕೆಯನ್ನು ಕೊಡೋದಂತಂದ್ರೆ ಇವತ್ತು ಅದನ್ನು ನೀವು ಉಚಿತವಾಗಿ ಮಾಡದೇ ಇದ್ರೆ ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ತಾವು ಇದರ ಪರಿಣಾಮವನ್ನು ಎದುರಿಸ್ತೀರಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇದು ಬಡವರನ್ನು ಕಿತ್ಕೊಂಡು ಕಿತ್ತು ತಿನ್ನುವಂಥ, ಇದು ಬಡವರ ಹೆಸರು ಮ್ಯಾಗ ಬಂದಂಥ ಸರ್ಕಾರ, ಬಡವರನ್ನು ಕಿತ್ತು ತಿನ್ನುವಂಥದ್ದು ಲಜ್ಜಿಗೇಡಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದನ್ನು ಸಂಪೂರ್ಣವಾಗಿ ಏನು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಕಾರ್ಡನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಉಚಿತವಾಗಿ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು, ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಜಿ ಅವರನ್ನ ಏನು ಅವರ ಸಂಸತ್ ಸದಸ್ಯದಿಂದ ಅನರ್ಹಗೊಳಿಸ್ಯಾರ, ಇದು ಉದ್ದೇಶಪೂರ್ವಕವಾಗಿ ಅನೇಕ ರಾಜಕೀಯ ಷಣ್ಯಂತ್ರದಿಂದ ಇವತ್ತು ಇದನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಏನು ಪಾದಯಾತ್ರೆಯನ್ನು ಮಾಡಿದ್ದಾರೆ, ಅದರದ ಪರಿಣಾಮ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮ್ಯಾಗೆ ಎಲ್ಲ ರಾಜ್ಯಗಳಲ್ಲಿ ಅವರಿಗೆ ಬಿಜೆಪಿ ಅವರಿಗೆ ಅದು ಬಹಳ ಹಿನ್ನಡೆ ಆಗಿದ್ದರಿಂದ ಇವ್ರನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಂಥೇಳಿ ಇವತ್ತು ಈ ಹೇಯ ಕೃತ್ಯವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅವ್ರದ ಸಂಸತ್ ಸದಸ್ಯನೂ ಕೂಡ ಅನರ್ಹಗೊಳಿಸಿದ್ದಾರೆ. ಅದಕ್ಕೆ ಸಂಪೂರ್ಣ ನಮ್ಮ ಧಾರವಾಡ 71 ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಅದನ್ನು ಖಂಡನೀಯ ಮಾಡ್ತೈತಿ. ಈ ಪ್ರತಿಭಟನೆಯಲ್ಲಿ ಅರವಿಂದ್ ಏಗನ್ಕೋಡರ್, ನಂದೀಶ್ ನಾಯ್ಕರ್, ಮೆಹಬೂಬ್ ಮುಲ್ಲಾ, ಆನಂದ್ ಸಿಂಗ್ನಾಥ್, ಅಶೋಕ್ ದೊಡ್ಮನಿ, ಮೈಲಾರಿ ಪಾಟೀಲ್, ಚನ್ನಬಸಪ್ಪ ಮಟ್ಟಿ ಉಪಸ್ಥಿತರಿದ್ದರು.